ದೇವರಾದ ಯೇಸು ಕ್ರಿಸ್ತರ ನಾಮದಲ್ಲಿ ಬೆಳಗಿನ ಸಮಯದಲ್ಲಿ ನಿಮ್ಮನ್ನು ವಂದಿಸುತ್ತೇವೆ. ಈ ದಿನದಲ್ಲೂ ನಾವೆಲ್ಲರೂ ಸೇರಿ ದೇವರನ್ನು ಆರಾಧಿಸಿ ಆತನ ನಾಮವನ್ನು ಮಹಿಮೆಪಡಿಸೋಣ. ಯೇಸು ಈ ದಿನದಲ್ಲಿ ನಮ್ಮ ಜೊತೆಗೆ ಬರುವಾಗ ಖಂಡಿತವಾಗ್ಲೂ ನಮ್ಮ ಜೀವನದಲ್ಲಿ ಅದ್ಭುತವನ್ನು ನಾವು ನೋಡುತ್ತೇವೆ, ಮಹತ್ ಕಾರ್ಯಗಳನ್ನು ನೋಡುತ್ತೇವೆ. ಈ ದಿನದಲ್ಲೂ ಆ ದೇವರನ್ನು ಸೇರಿ ಎಲ್ಲರೂ ಆರಾಧಿಸೋಣ. ಅದ್ಭುತವ ಮಾಡುವನು ಯೇಸು ಜೊತೆ ಬರುವನು, ಅದ್ಭುತವ ಮಾಡುವನು. ಸೈತಾನನೆಲ್ಲ ಓಡಿಸುವ, ಸೈತಾನನೆಲ್ಲ ಓಡಿಸುವ, ನೊಂದಂತ ಮನಸ್ಸೆಲ್ಲ ಸಂತೈಸುವ, ನೊಂದಂತ ಮನಸ್ಸೆಲ್ಲ ಸಂತೈಸುವ ಯೇಸು ಜೊತೆ ಬರುವನು, ಅದ್ಭುತವ ಮಾಡುವನು ಯೇಸು ಜೊತೆ ಬರುವನು, ಅದ್ಭುತವ ಮಾಡುವನು. ಸಾಲ ಸಂಕಷ್ಟ ನೀಗುವನು, ಸಾಲ ಸಂಕಷ್ಟ ನೀಗುವನು, ಕಣ್ಣೀರನೆಲ್ಲ ಒರೆಸುವನು, ಕಣ್ಣೀರನೆಲ್ಲ ಒರೆಸುವನು ಯೇಸು ಜೊತೆ ಬರುವನು, ಅದ್ಭುತವ ಮಾಡುವನು ಯೇಸು ಜೊತೆ ಬರುವನು, ಅದ್ಭುತವ ಮಾಡುವನು. ಆತನು ನಮ್ಮ ಜೊತೆ ಬರುವಾಗ ನಮಗೆ ಯಾವಾಗಲೂ ಜಯವೇ ಪ್ರಿಯರೇ. ನಮಗೆ ಸಮಾಧಾನವನ್ನು ಕೊಟ್ಟು ಸಂತೋಷವನ್ನು ಕೊಟ್ಟು ನಡೆಸುವಂತ ದೇವನು. ಈ ದಿನದಲ್ಲಿ ಆ ದೇವರು ನಮ್ಮ ಜೊತೆ ಬರುವಾಗ ಎಲ್ಲ ಕಾರ್ಯದಲ್ಲೂ ನಾವು ಅದ್ಭುತವನ್ನು ನೋಡುತ್ತೇವೆ, ಜಯವನ್ನು ನೋಡುತ್ತೇವೆ. ಆ ದೇವರನ್ನು ಆರಾಧಿಸೋಣ. ದುಷ್ಟನ ಕೆಲಸ ಎದುರಿಸುವೆ, ದುಷ್ಟನ ಕೆಲಸ ಎದುರಿಸುವೆ, ಎಂದೆಂದೂ ನನಗೆ ಜಯ ಜಯವೇ, ಎಂದೆಂದೂ ನನಗೆ ಜಯ ಜಯವೇ. ಯೇಸು ಜೊತೆ ಬರುವನು, ಅದ್ಭುತವ ಮಾಡುವನು ಯೇಸು ಜೊತೆ ಬರುವನು, ಅದ್ಭುತವ ಮಾಡುವನು. ವೇದನೆ ನೋವನ್ನು ನೀಗುವನು, ವೇದನೆ ನೋವನ್ನು ನೀಗುವನು, ಸಮಾಧಾನ ಸಂತೋಷ ನೀಡುವನು, ಸಮಾಧಾನ ಸಂತೋಷ ನೀಡುವನು ಯೇಸು ಜೊತೆ ಬರುವನು, ಅದ್ಭುತವ ಮಾಡುವನು. ಮತ್ತೊಂದು ಸರಿ, ಯೇಸು ಜೊತೆ ಬರುವನು, ಅದ್ಭುತವ ಮಾಡುವನು. ದೇವರ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ. ಇವತ್ತು ಅನೇಕರು ಕೇಳುವ ಒಂದು ಕಾರ್ಯ, ಯಾಕೆ ನಾವು ದೇವರಿಗೆ ಭಯ ಬೀಳಬೇಕು? ಯಾವಾಗ ನೋಡಿದ್ರೂ ನೀವು ಇದನ್ನು ಹೇಳ್ತೀರಾ ಅಲ್ಲವಾ, ದೇವ್ರಿಗೆ ಭಯ ಬೀಳಿ. ಸಭೆಗೆ ಬಂದರೂ ಹಂಗೆ ಹೇಳ್ತೀರಾ, ಹಲವಾರು ಸಂದೇಶವನ್ನು ಕೇಳುವಾಗ ದೇವ್ರಿಗೆ ಭಯ ಬೀಳಿ, ದೇವ್ರಿಗೆ ಭಯ ಬೀಳಿ ಎಂದು ಹೇಳುತ್ತೀರಾ ಅಲ್ಲವಾ. ಅದರಿಂದ ನಮಗೆ ಏನು ಸಿಗುತ್ತೆ ಎಂದು ಒಂದು ಕ್ವೆಶ್ಚನ್ ಇರಬಹುದು. ಪ್ರಿಯರೇ, ನಾವು ದೇವ್ರಿಗೆ ಭಯ ಬೀಳುವಾಗ ಹಲವಾರು ಆಶೀರ್ವಾದ ದೇವರು ನಮಗೆ ಇಟ್ಟಿದ್ದಾನೆ. ಅದರಲ್ಲಿ ಒಂದು ದೊಡ್ಡ ಒಂದು ಕಾರ್ಯ ಏನೆಂದರೆ, ಕೀರ್ತನೆಗಳು 103ನೇ ಕೀರ್ತನೆ 11ನೇ ವಾಕ್ಯ, ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ಆತನಲ್ಲಿ ಭಯಭಕ್ತಿ ಉಳ್ಳವರ ಮೇಲೆ ಆತನ ಕೃಪೆಯು ಅಷ್ಟು ಅಪಾರವಾಗಿದೆ. ಹೌದು ಪ್ರಿಯರೇ, ಭೂಮಿಯ ಮೇಲೆ ಆಕಾಶ ನೋಡಿ ಎಷ್ಟು ಉನ್ನತವಾಗಿದೆ, ಲೆಕ್ಕ ಮಾಡಕ್ಕೆ ಆಗುವುದಿಲ್ಲ ಅಷ್ಟು ಉನ್ನತವಾಗಿ ಭೂಮಿಗೆ ಆಕಾಶ ಇದೆ. ಅಷ್ಟು ದೊಡ್ಡ ಕೃಪೆಯನ್ನು ದೇವರು ತನ್ನ ಮೇಲೆ ಭಯಭಕ್ತಿ ಉಳ್ಳವರಿಗೆ ಕೊಡುತ್ತಾನೆ. ಯಾರೆಲ್ಲ ದೇವರ ಮಾರ್ಗದಲ್ಲಿ ಭಯಭಕ್ತಿ ಉಳ್ಳವರಾಗಿ ನಡೆಯುತ್ತಾರೋ ಅವರ ಮೇಲೆ ಅಷ್ಟು ದೊಡ್ಡ ಕೃಪೆಯನ್ನು ಕೊಡುತ್ತಾರೆ. ಆ ಕೃಪೆಯನ್ನು ಹಣದಿಂದಲೋ ಜ್ಞಾನದಿಂದಲೋ ಬೇರೆ ಯಾವ ಕಾರ್ಯದಿಂದ ನಾವು ಹೊಂದಿಕೊಳ್ಳಕ್ಕೆ ಆಗುವುದಿಲ್ಲ. ಆತನಲ್ಲಿ ಭಯಭಕ್ತಿ ಉಳ್ಳವರಾಗಿ ನಾವು ನಡೆಯುವಾಗ ನಮ್ಮ ಜೀವನದಲ್ಲಿ ಆ ದೊಡ್ಡ ಕೃಪೆಯನ್ನು, ಅಷ್ಟು
ಅಷ್ಟು ದೊಡ್ಡ ಕೃಪೆಯನ್ನು ಆತನು ಕೊಡುತ್ತಾನೆ. ಆ ಕೃಪೆ ಇರುವಾಗ ಈ ಲೋಕದಲ್ಲಿ ಪ್ರತಿಯೊಂದು ಕಾರ್ಯವನ್ನು ಜಯಿಸಬಹುದು. ನಮ್ಮ ಜೀವನದಲ್ಲಿ ಬರುವ ಪ್ರತಿಯೊಂದು ಇಕ್ಕಟ್ಟಿನ ಕಾರ್ಯಗಳು, ಪ್ರತಿಯೊಂದು ತೊಂದರೆಗಳನ್ನು ನಾವು ಜಯಿಸಿ ಬರಲು ಸಾಧ್ಯವಾಗುತ್ತೆ. ಆ ಕೃಪೆ ಶಾಶ್ವತವಾದದ್ದು, ಅದು ಬದಲಾಗುವುದಿಲ್ಲ. ಆ ಕೃಪೆ ಬಡವರಿಗೆ ಒಂಥರ, ಶ್ರೀಮಂತರಿಗೆ ಒಂದು ಥರ, ಹೋದಿರುವವರಿಗೆ ಒಂಥರ, ಹೋದು ಇಲ್ಲದೇ ಇರುವವರಿಗೆ ಒಂಥರ ಅಲ್ಲ. ಎಲ್ಲರಿಗೂ ಒಂದೇ ಥರ ಕೃಪೆ. ಅದಕ್ಕೆ ಮಾಡಬೇಕಾಗಿರುವುದು ಒಂದೇ ಒಂದು, ದೇವರ ಮೇಲೆ ಭಯಭಕ್ತಿ ಉಳ್ಳವರಾಗಿ ನಡೆಯಬೇಕು. ಆತನ ಮೇಲೆ ಭಯಭಕ್ತಿ ಉಳ್ಳವರಾಗಿ ನಡೆದರೆ ಮೊದಲನೇದಾಗಿ ಸಿಗುವುದು ಆತನ ಕೃಪೆ. ಅದ ನಂತರ ಒಂದೊಂದು ಆಶೀರ್ವಾದಗಳನ್ನು ದೇವರು ಕೊಡುತ್ತಾರೆ. ಹಾಲೆಲೂಯ. ಆದ್ದರಿಂದ ಈ ದಿನದಲ್ಲಿ ನೀವು ದೇವರ ಮಾರ್ಗದಲ್ಲಿ, ದೇವರ ಮೇಲೆ ಭಯಭಕ್ತಿ ಉಳ್ಳವರಾಗಿ ನಡೆಯುವಾಗ ಆತನ ಅಪಾರವಾದ ಕೃಪೆಯಿಂದ ದೇವರು ನಿಮ್ಮನ್ನು ತುಂಬಿಸಿ ನಡೆಸುತ್ತಾನೆ. ಪ್ರಾರ್ಥಿಸೋಣ. ದೇವರೇ, ವಿಶೇಷವಾಗಿ ಈ ಬೆಳಗಿನ ಸಮಯದಲ್ಲಿ ನಿನಗೆ ಕೃತಜ್ಞತೆ ಸಲ್ಲಿಸುತ್ತೇವೆ ಅಪ್ಪ. ದೇವರೇ, ನಿನ್ನ ಮೇಲೆ ಭಯಭಕ್ತಿ ಉಳ್ಳವರಿಗೆ ದೇವರೇ ನೀನು ಅಪಾರವಾದ ಕೃಪೆಯನ್ನು ಇಟ್ಟಿದೆಯಲ್ಲವ ದೇವರೇ. ಸ್ತೋತ್ರ ಅಪ್ಪ, ಅಪಾರವಾದ ಕೃಪೆಗಾಗಿ ನಿನಗೆ ಸ್ತೋತ್ರ ಅಪ್ಪ. ದೇವರೇ, ಅದು ಬಹಳ ದೊಡ್ಡ ಕೃಪೆ ಅಪ್ಪ. ಅದು ಹಣದಿಂದಲೋ, ದೇವರೇ ಮನುಷ್ಯನ ಸಹಾಯದಿಂದಲೋ ಹೊಂದಿಕೊಳ್ಳಕ್ಕೆ ಆಗುವುದಿಲ್ಲ. ನಿನ್ನ ಮೇಲೆ ಭಯಭಕ್ತಿ ಉಳ್ಳವರಾಗಿ ನಡೆಯುವಾಗ ಆ ಕೃಪೆಯನ್ನು ನೀನು ನಮಗೆ ಕೊಡುತ್ತೀಯಪ್ಪ. ಆ ಕೃಪೆಯನ್ನು ಪ್ರತಿಯೊಬ್ಬರೂ ಹೊಂದಿಕೊಂಡು ನಡೆಯಲಿ ಅಪ್ಪ. ಪ್ರತಿಯೊಬ್ಬರನ್ನು ಆಶೀರ್ವಿಸು ದೇವರೇ. ಅಪಾರವಾದ ಕೃಪೆಯಿಂದ ಪ್ರತಿಯೊಬ್ಬರನ್ನು ನೀನು ನಡೆಸಬೇಕೆಂದು ಪ್ರಾರ್ಥಿಸುತ್ತೇವೆ ಅಪ್ಪ. ಪ್ರತಿಯೊಬ್ಬರನ್ನು ಆಶೀರ್ವದಿಸು ದೇವರೇ ಈ ದಿನವೆಲ್ಲ. ದೇವರೇ, ನಿನ್ನ ಕೃಪೆ ಅವರ ಸಂಗಡ ಇದ್ದು ನಡೆಸಬೇಕೆಂದು ಪ್ರಾರ್ಥಿಸುತ್ತೇನೆ. ಅವರು ಕೈಯಿಟ್ಟು ಮಾಡುವ ಕೆಲಸದಲ್ಲಿ ನಿನ್ನ ಕೃಪೆ ಇರಲಿ. ಅವರ ಕುಟುಂಬದಲ್ಲಿ ನಿನ್ನ ಕೃಪೆ ಇರಲಿ. ಅವರು ಹೋಗುವಾಗಲೂ ಬರುವಾಗಲೂ ಎಲ್ಲ ಕಾರ್ಯದಲ್ಲೂ ನಿನ್ನ ಕೃಪೆ ಇರಲಿ ಅಪ್ಪ. ಆಶೀರ್ವದಿಸು. ಎಲ್ಲವನ್ನ ನಾಮದಲ್ಲಿ ಬೇಡುತ್ತೇನೆ ಜೀವಂತವಲ್ಲ ತಂದೆಯೇ, ಆಮೆನ್. ಪ್ರಿಯರೇ, ದೇವರ ಮೇಲೆ ಭಯಭಕ್ತಿ ಉಳ್ಳವರಾಗಿ ನೀವು ನಡೆಯುವಾಗ ಆತನ ಅಪಾರವಾದ ಕೃಪೆಯಿಂದ ನಿಮ್ಮನ್ನು ತುಂಬಿಸಿ ನಡೆಸುತ್ತಾನೆ. ಆ ದೇವರ ಕೃಪೆ ನಿಮ್ಮೊಂದಿಗೆ ಇರಲಿ. ಆಮೆನ್.